ಯಾರ್ಯಾರು ನನಗೆ ಗೊತ್ತು. ಅಂದ್ರೆ ಗೊತ್ತಿಲ್ವಾ, ನಾನು ಇಡೋ ಹೆಜ್ಜೆನೇ ಈ ಊರಿನವ್ರಿಗೆ ದಾರಿ, ನಾನು ಆಡೋ ಮಾತೆ ತೀರ್ಮಾನ. ಹಾಗಾದ್ರೆ ನನ್ನ ತೀರ್ಮಾನವನ್ನು ಕೇಳಿ, ನಾನು ಸತ್ರು ಸರಿ ಅವಳೆ ಮದುವೆ ಆಗೋದು. ಅದೇ ಒಳ್ಳೇದು, ನಾನೇ ಸಾಲಿ ನನ್ನ ಭಾಗ ನಾನು ಕೊಟ್ಬಿಡಿ, ಎಲ್ಲಾದ್ರೂ ದೂರ ಹೋಗಿ ರಿಜಿಸ್ಟ್ರಿ ಮ್ಯಾರೇಜ್ ಮಾಡ್ಕೊಂಡು ಸೂಪರ್ ಆಗಿರ್ತೀನಿ. ಏನಂದೆ ಏನು ಹೆದರ್ಸಿದ್ರೆ ಎದುರ್ಕೊಂಡ್ಬಿಡ್ತೀರಾ? ಅಣ್ಣ ನೀ ಸ್ವಲ್ಪ ಸುಮ್ಮನೆ ಇರ್ತೀಯ ಅಪ್ಪ, ನನ್ನ ಮಾತು ಹೇಳ. ಅಣ್ಣ ಆ ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದಾನೆ. ಅವನಿಗೆ ಇಷ್ಟ ಅಂತ ಅನಿಷ್ಟಗಳನ್ನ ಸೇರಿಸ್ಕೊಳಕಾಗತ್ತಮ್ಮ, ಅವ್ರಿಗೂ ನಮಗೂ ಹೊಂದಲ್ಲಮ್ಮ. ಅಂಥದ್ದೇನು ಆಗಲ್ಲಪ್ಪ, ಅವ್ರು ನಮ್ಗೆ ಹೊಂದ್ಕೊಂಡು ಹೋಗದೆ ಇದ್ರೆ ಏನಂತೆ, ನಾವೇ ಅವ್ರಿಗೆ ಹೊಂದ್ಕೊಂಡು ಹೋದ್ರಾಯ್ತು. ಅಲ್ಲಮ್ಮ ಸರಿಮ್ಮ, ನಾಳೆ ಹೆಚ್ಚು ಕಡಿಮೆ ಆದ್ರೆ ನೀನ್ ಕಣ್ಣೀರ್ ಹಾಕ್ಬೇಕಾಗತ್ತೆ. ಹಾಗೇನು ಆಗಲ್ಲಪ್ಪ. ಚಿನ್ನದಂತ ಅಳಿಯನ್ನು ಪಡೆದಿದೀಯ. ಇವ್ರು ಮಾತ್ರ ಏನ್ ಕಮ್ಮಿ, ನಾನು ಮೊದಲನೇ ಸಲ ಬಂದಾಗ ಚಿನ್ನದ ಪದಕ ಸಿಕ್ತು, ಈಗ ಎರಡನೇ ಸಲ ಬಂದಿದ್ದೀನಿ ಚಿನ್ನದಂತ ಜಮೀನ್ದಾರ ಮಗಳು ಸಿಕ್ಕಲ್ಲು, ಮೂರನೇ ಸಲ ಬಂದಾಗ ಇನ್ನೇನ್ ಸಿಗುತ್ತೋ ಏನೋ. ಅದೆಲ್ಲ ಆಮೇಲೆ ನೋಡೋಣ, ಮೊದಲು ನೀನ್ ತಂದಿರೋ ಪ್ರೆಸೆಂಟೇಶನ್ ಕೊಡಮ್ಮ. ನೀನು ಕೊಡಿಪ್ಪ. ಹೆಣ್ಣು ಮಗಳು ನೀನು, ನೀನೇ ಕೊಡಮ್ಮ. ಹೌದಮ್ಮ, ಹೆಣ್ಮಗಳು ಕೊಡಬೇಕು, ಕೊಡು. ಈ ದೀಪಗಳು ನಿಮ್ಮ ಮನೆ ಮನಸ್ಸನ್ನ ಸದಾ ಬೆಳಗಲಿ ಅನ್ನೋದೇ ನನ್ನ ಆಸೆ. ಆಮೇಲೆ ಮುಂದಿನ ಕೆಲಸ ಹೇಗೂ ನಡೆಯುತ್ತೆ, ನೀ ಸ್ವಲ್ಪ ಬಾ. ನೋಡ, ನೀನ್ ಯಾವಾಗ್ಲೂ ಮಾಡಾಗ ನಾಳೆ ಹೋಗ್ತೀನಿ ಅಂತ ಹೇಳ್ಬೇಡ. ನೀನು ನಿನ್ ಮಗಳು 15-20 ದಿವಸ ಇದ್ದು ಹೋಗ್ಬೇಕು. ನೋಡೋ ಧರ್ಮ, ನನ್ನ ಮಗಳಿಗೆ ಎಕ್ಸಾಮ್ ಆಯ್ತು, ಹಾಗೂ ನನಗೂ ರಿಟೈರ್ ಆಗಿದೆ. ಏನಯ್ಯ, ನೀನು ಹೋಗೋ ಅನ್ನೋವರೆಗೂ ನಾವ್ ಇಲ್ಲೇ ಇರ್ತೀವಿ ಕಣಯ್ಯ. ಹಾಗೆ ಮಾಡು. ಡಾರ್ಲಿ, ಇದು ನಮ್ಮ ಮನೆತನ ಸೀರೆ, ಬೇಗ ಉಟ್ಕೋ. ಇದು ನಿಮ್ಮ ಮನೆತನ ಸೀರೆನಾ? ಇದನ್ನ ಉಟ್ಕೊಂಡು ಫಸ್ಟ್ ನೈಟ್ ಮಾಡ್ಬೇಕಾ? ಇನ್ನೇನಮ್ಮ, ಮದ್ವೆ ಮುಗೀತು, ನನ್ ಜ್ಞಾಪಕ ಇರುತ್ತೋ ಇಲ್ವೋ ನಿಮ್ಮನ್ನೆಲ್ಲ ಮರೆಯೋಕಾಗತ್ತೇನೆ. ಅದಕ್ಕೆ ದೊಡ್ಡವ್ರು ಹೇಳಿರೋದು, ಸಾಕ್ದವ್ರು ಜ್ಞಾಪಕ ಸಂಗಾತಿ ಬರೋ ತನಕ, ಸಂಗಾತಿ ಜ್ಞಾಪಕ ಸಾಯೋ ತನಕ ಅಂತ. ಆದ್ರೆ ನಾನು ಹಾಗಲ್ಲ. ಮತ್ತೆ ಗಂಡ ಬಂದ ತಕ್ಷಣ ಹೆತ್ತೋರ್ ಮೇಲಿನ ಪ್ರೀತಿ ಕಡಿಮೆ ಆಗತ್ತೆ ಹೇಳು. ಓಹೋ ಅಮ್ಮಣಿ, ಇದೇನ್ ಗೊತ್ತಾ? ತಾಳಿ, ಬರೀ ತಾಳಿ ಅಲ್ಲ, ಮೂಗದಾರ. ಇದಕ್ಕೆ ಹಾಕಿರೋ 3 ಗಂಟಿನ ಅರ್ಥ ಏನಂತ ಗೊತ್ತಾ? ಪ್ರೀತಿ, ಸಹನೆ, ಶೀಲ ಅಂತ. ಅಂದ್ರೆ ನಿನ್ ಗಂಡನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಸಹನೆ, ನಿನ್ನ ಬಾಳಲ್ಲಿ ಎಷ್ಟೇ ಕಷ್ಟ ಬಂದ್ರು ಹೆದರದೆ ದುಡುಕದೆ ಸಹನೆಯಿಂದ ಇರ್ಬೇಕು. ಇನ್ನು ಶೀಲ, ಇದೊಂಥರ ತಿಳಿಯಾದ ಕೊಳ ಇದ್ದಾಗೆ, ಇದರಲ್ಲಿ ಎಷ್ಟೋ ಜನ ತಮ್ ಬಿಂಬ ನೋಡ್ಕೋಬೇಕು ಅಂತ ಕಾಯ್ತಾ ಇರ್ತಾರೆ. ಆದ್ರೆ ನೀನ್ ಯಾವತ್ತೂ ನಿನ್ ಮೈ ಮರಿಬಾರ್ದು, ಯಾಕೆಂದ್ರೆ ಇದರಲ್ಲಿ ಯಾರಾದ್ರೂ ಒಬ್ರು ಒಂದು ಸಣ್ಣ ಕಲ್ಲು ಹಾಕಿದ್ರು ತಿಳಿಯಾದ ಕೊಳದಲ್ಲಿ ಕೊಚ್ಚಿ ತುಂಬುತ್ತೆ. ಆದ್ರಿಂದ ನೀನು ನಿನ್ ಶೀಲಾನ ನಿನ್ ಗಂಡನ ಮಾತ್ರ ಮೀಸಲಾಗಿರ್ಬೇಕು. ಯಾಕೆ ಹಾಗೆ ನೋಡ್ತಾ ಇದ್ಯಾ? ನಾನು ಹೇಳಿದ್ರಲ್ಲಿ ತಪ್ಪಿದ್ಯಾ? ತಪ್ಪಿಲ್ಲ, ಆದ್ರೆ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ? ಅಯ್ಯೋ, ನನಗ್ ಬುದ್ಧಿ ಬಂದಾಗಿಂದ ಎಷ್ಟು ಮದುವೆ ಹೋಗಿದ್ದೀನೋ ಅಷ್ಟು ಮದ್ವೆಲೋ ಎಲ್ರು ಹೆಣ್ಣಿಗೆ ಇದನ್ನೇ ಹೇಳ್ತಿರ್ತಾರೆ. ಅದನ್ನೇ ನಾನ್ ನಿನ್ಗೆ ಹೇಳಿದೆ. ಎಲ್ರು ಬಂದ್ರು ಶುರುವಾಗುತ್ತೆ, ನಾನ್ ಹೇಳಿದ್ದೀನಿ, ಅವ್ರು ಇನ್ನೊಂದ್ಸಲ ಹೇಳ್ತಾರೆ ಕೇಳು.